ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯ ಹಳೆ ಕೆನರಾ ಬ್ಯಾಂಕ್ ಮುಂಭಾಗದಲ್ಲಿರುವ ಪುರಸಭೆಯ ವಾಣಿಜ್ಯ ಅಂಗಡಿ ಮಳಿಗೆಗಳನ್ನು 2003 ರಿಂದ ಬಹಿರಂಗ ಹರಾಜು ಮೂಲಕ ಬಾಡಿಗೆಗೆ ಪಡೆದಿದ್ದರು. ಕರಾರು 3 ವರ್ಷಗಳು ಮಾತ್ರ ಇತ್ತು. ಅವಧಿ ಮುಗಿದಿದ್ದರೂ ಸಹ ಬಾಡಿಗೆದಾರರು ಮಳಿಗೆಗಳನ್ನು ಖಾಲಿ ಮಾಡದೆ ಪುರಸಭೆ ಅಧಿಕಾರಿಗಳಿಗೆ ಕುಂಟು ನೆಪಗಳನ್ನು ಹೇಳಿಕೊಂಡು 2016 ರವರೆಗೆ ಹಳೆ ಕರಾರಿನಂತೆ ಕೇವಲ 15,000 ರುಗಳನ್ನೇ ಬಾಡಿಗೆ ಪಾವತಿಸಿಕೊಂಡು ಬಂದಿದ್ದರು. ಪುರಸಭೆ ವ್ಯಾಪ್ತಿಯಲ್ಲಿರುವ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಹಾಗೂ ಬಾಡಿಗೆ ಹೆಚ್ಚಿಸುವ ವಿಚಾರದ ಬಗ್ಗೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಹಲವಾರು ಬಾರಿ ಚರ್ಚೆ ನಡೆದಿತ್ತು. ಪೌರಾಡಳಿತ ಮಾರ್ಗಸೂಚಿಯಂತೆ ಬಾಡಿಗೆ ಹೆಚ್ಚಿಸಿ ಅಥವಾ ಮರು ಹರಾಜು ಪ್ರಕ್ರಿಯೆ ನಡೆಸುವಂತೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನವಾಗಿತ್ತು. ಆದರೆ ಇದೇ ವಿಚಾರವಾಗಿ ಈ 4 ಅಂಗಡಿಗಳ ಬಾಡಿಗೆದಾರರು ನ್ಯಾಯಾಲಯದ ಮೆಟ್ಟಿಲೇರಿ ತಡೆಯಾಜ್ಞೆ ತಂದಿದ್ರು. 2017 ರವರೆಗೆ ಇದ್ದ ತಡೆಯಾಜ್ಞೆ ಮುಕ್ತಾಯವಾಗಿದ್ದರೂ ಸಹ ಅಂಗಡಿಗಳನ್ನ ಖಾಲಿ ಮಾಡದೆ ನೆಪ ಹೇಳಿಕೊಂಡು ಬಾಡಿಗೆಯನ್ನ ಪಾವತಿಸದೆ ವಂಚಿಸುತ್ತಿದ್ದರು. ಇದೀಗ ಎಚ್ಚೆತ್ತುಕೊಂಡ ಪುರಸಭೆ ಮುಖ್ಯಾಧಿಕಾರಿ ಕೆ ಮಧುಕರ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಮಳಿಗೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಪರವಾನಿಗೆ ಇಲ್ಲದ ಅನಧಿಕೃತ ಅಂಗಡಿಗಳ ಬಾಗಿಲು ಮುಚ್ಚಿ ಬೀಗ ಜಡಿದು ಪುರಸಭೆ ಅಂಗಡಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಕೆ ಮಧುಕರ್, ಸಿಬ್ಬಂದಿಗಳಾದ ಅತಾವುಲ್ಲಾ, ಅಮರ ನಾರಾಯಣ, ಮೊಹಮ್ಮದ್ ಫಿರ್ ಮತ್ತಿತರರು ಇದ್ದರು. ಒಟ್ಟಿನಲ್ಲಿ ಪುರಸಭೆಗೆ ವಂಚಿಸಿ ಠಿಕಾಣಿ ಹೂಡಿದ್ದ ಅಂಗಡಿ ಮಾಲೀಕರಿಗೆ ಅಧಿಕಾರಿಗಳು ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಮಂಜುನಾಥ್, MMTV ನ್ಯೂಸ್, ಬಾಗೇಪಲ್ಲಿ.